ಇವರು ಅವರ ಎ ಟೀಮ್ನ ಬಿ ಟೀಮ್ ಇವತ್ತು ನಮ್ ಎಂ ಎಲ್ ಎಗಳು ಕರ್ಕೊಂಡೋಗ್ತಾರೆ ಅಂತಾನೆ. ಆದ್ರೆ ಬೇರೆ ಪಾರ್ಟಿಗಳ ಎಂ ಎಲ್ ಎಗಳು ಕರ್ಕೊಂಡೋದಾಗ ಇವರು ಗಪ್ಚುಪ್ ಆಗಿದ್ರು. ಕೇಜ್ರಿವಾಲ್ ಮನೋಜ್ ಯಾರು ಸಿಸೋಡಿಯಾ ಗಿಸೋಡಿಯಾ ಎಲ್ಲ ಇಲ್ಲಿರೋ ಈ ಕರ್ನಾಟಕದಲ್ಲಿರೋ ಯಾವ ಪೃಥ್ವಿ ಶೆಟ್ಟಿನೋ ಪೃಥ್ವಿನೋ ಯಾರು ಪೃಥ್ವಿ ರೆಡ್ಡಿನೋ ಯಾರು ಯಾರು ಕಿಮಿಕ್ ಅಂದಿಲ್ಲ, ಸುಮ್ಮನೆ ಇದ್ರು. ಇವ್ರ ಜೀವನದಲ್ಲಿ ಯಾವತ್ತು ಬಿಜೆಪಿ ಪಕ್ಷ ಇವ್ರ ಎ ಟೀಮ್ನ ಯಾವತ್ತು ಸೈದ್ಧಾಂತಿಕವಾಗಿ ಇವರು ಹೋರಾಟ ಮಾಡೇ ಇಲ್ಲ. ಬಿಜೆಪಿನ ಸೈದ್ಧಾಂತಿಕ ಹೋರಾಟ ಮಾಡ್ತಾ ಇರೋ ಒಂದೇ ಒಂದು ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವ್ರನ್ನ ಪಕ್ಕ ಇಡೋಣ, ಇವ್ರ ಇನ್ನ ಚಿಕ್ಕ ಮಕ್ಕಳು, ಇವ್ರನ್ನ ಪಕ್ಕ ಇಡೋಣ, ಈಗ ಬಿಜೆಪಿಗೆ ಬರೋಣ. ಈಗ ಕಾಂತಿ ಶೆಟ್ಟಿ ಅವ್ರು ಹೇಳಿದ್ರು ಮೋರ್ ಆರ್ ಲೆಸ್ ಭಾರತ ದೇಶ ಕಾಂಗ್ರೆಸ್ ಮುಕ್ತ ಆಗಿದೆ ಅಂತ. ನಾನು ಹೇಳ್ಕೊಂತ ಬರ್ತೀನಿ ಒಂದೊಂದು ಸ್ಟೇಟ್ ಅಲ್ಲಿ ಎಲ್ಲೆಲ್ಲಿ ಮುಕ್ತ ಆಗಿದೆ, ಆಮೇಲೆ ಎಲ್ಲೆಲ್ಲಿ ಇವ್ರ ಇವ್ರ ಯೋಗ್ಯತೆ ಏನಿದೆ ಅಂತ ಹೇಳ್ಕೊಂಡು ಬರ್ತೀನಿ. ಕೆಳಗಡೆಯಿಂದ ಹೋಗೋಣ. ನಿಮ್ಮ ಯೋಗ್ಯತೆ ನಾನು ಕೌಂಟ್ ಮಾಡ್ತಾ ಇದೀನಿ, ದಯವಿಟ್ಟು ಕೌಂಟ್ ಮಾಡ್ಕೊಳ್ಳಿ ನನಗೆ ಫೈನಲ್ ಅಲ್ಲಿ ಎಷ್ಟು ಸ್ಟೇಟ್ಸ್ ಅಲ್ಲಿ ನೀವಿಲ್ಲ ಅನ್ನೋದು ಹೇಳಿ. ಕೇರಳದಲ್ಲಿಲ್ಲ, ತಮಿಳ್ನಾಡಲ್ಲಿಲ್ಲ, ಕರ್ನಾಟಕದಲ್ಲಿ ಫ್ರಾಡ್ ಇಂದ ಬಂದಿದ್ದಾರೆ 17 ಜನ ಎಂ ಎಲ್ ಎಗಳನ್ನ 50-70 ಕೋಟಿ ಕೊಟ್ಟು ಕೊಂಡ್ಕೊಂಡು ಹೋಗ್ಬಿಟ್ಟು ನಾ ಖಾವುಂಗ ನಾ ಖಾನೆ ದುಂಗ ಅಂತ ಹೇಳಿರೋ ಪ್ರಧಾನ ಮಂತ್ರಿ ಡೆಲ್ಲಿಯಲ್ಲಿ ಇರುವಾಗ ಇಲ್ಲಿ 17 ಜನ ಕೊಂಡ್ಕೊಂಡು ಹೋಗ್ಬಿಟ್ಟು ಸರ್ಕಾರ ಮಾಡಿದ್ದಾರೆ. ಇವರು ಗೋವಾದಲ್ಲಿ ಮೊನ್ನೆ ಗೆದ್ದಿದ್ದಾರೆ ಹೊರತು ಅದಕ್ಕಿಂತ ಮುಂಚೆ ಇವ್ರು ಇರ್ಲಿಲ್ಲ. ಮಹಾರಾಷ್ಟ್ರದಲ್ಲೂ ಇವ್ರು ಇರ್ಲಿಲ್ಲ. 40 ಜನನ ಏನು ಶಿವಸೇನೆಯನ್ನ ಅವರು ಎರಸ್ಟೋಯಲ್ ಪಾರ್ಟ್ನರ್ನ ಕರ್ಕೊಂಡು ಹೋಗ್ಬಿಟ್ಟು ಸರ್ಕಾರ ಮಾಡಿದ್ದಾರೆ. ರಾಜಸ್ಥಾನ ಅಲ್ಲಿ ಇಲ್ಲ, ಮೋಸದಿಂದ ಮಧ್ಯಪ್ರದೇಶದಲ್ಲೂ ಇವ್ರಿಗೆ ಮ್ಯಾಂಡೇಟ್ ಇಲ್ಲ, ಮೋಸದಿಂದ ಬಂದವ್ರೆ. ಪಂಜಾಬ್ ಅಲ್ಲಿ ಇಲ್ಲ, ಹರಿಯಾಣದಲ್ಲಿ ಮೋಸದಿಂದ ಬಂದವ್ರೆ. ಡೆಲ್ಲಿಯಲ್ಲಿ ಇಲ್ಲ, ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಇಲ್ಲ, ಛತ್ತೀಸ್ಗಢ ಅಲ್ಲಿ ಇಲ್ಲ, ಜಾರ್ಖಂಡ್ ಅಲ್ಲಿ ಇಲ್ಲ, ಬಿಹಾರ ಅಲ್ಲಿ ಹೋಯ್ತು, ವೆಸ್ಟ್ ಬೆಂಗಾಲ್ ಅಲ್ಲಿ ಇಲ್ಲ, ಒರಿಸ್ಸಾ ಅಲ್ಲಿ ಇಲ್ಲ, ಇವರಿಲ್ಲ. ಇವಾಗ ಹೇಳಿ ಇವರಲ್ಲಿ ಎಲ್ಲಿದ್ದಾರೆ ಅಂತ ನೀವೇ ಹೇಳಿ. ಇನ್ನು ಮುಂಬರುವ 23ರಲ್ಲಿ ಕರ್ನಾಟಕದಲ್ಲೂ ಇರಲ್ಲ. ಸೊ ಕಾಂಗ್ರೆಸ್ ಮುಕ್ತ ಭಾರತ ಅವೆಲ್ಲ ಬಿಡಿ, ಅವೆಲ್ಲ ಜನರು ತೋರಿಸಿದ್ದಾರೆ. ಈ ಈ ಸೆಪ್ಟೆಂಬರ್ 7 ಭಾರತ ಜೋಡೋ, ನೀವೇನು ಭಾರತನ ತೋಡೋ ಮಾಡಿದ್ದೀರಾ? ಆ ಭಾರತ ಜೋಡೋ ಯಾತ್ರಕ್ಕೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಇಡೀ ಭಾರತ ದರ್ಶನ ಮಾಡ್ತಾ ಇದ್ದಾರೆ. ಈ ಭಾರತ ದರ್ಶನದಲ್ಲಿ ಯಾರು ಕಾಂಗ್ರೆಸ್ ಮಾಡಿ ಭಾರತ ಜೋಡಿಸೋ ಕೆಲಸ ನಾವು ಮಾಡ್ತೀವಿ, ಕಾಂಗ್ರೆಸ್ ಮಾಡಿ ತುಕಡೆ ತುಕಡೆ ಮಾಡಿದೀರಾ. ಆ ಭಾರತ ದೇಶವನ್ನು ಜೋಡಿಸೋಗೆ ಒಂದು ಮಹಾತ್ಮ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ. ಅಲ್ಲ ಈಗ ಸತ್ಯಪ್ರಕಾಶ್ ಅವರು ಸತ್ಯಪ್ರಕಾಶ್ ಅವರು ಈಗ ಯಾಕೆ ಕಾಂಗ್ರೆಸ್ ಪಕ್ಷ